ನಾಳೆ ದಿನ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ಪ್ರಿಪ್ರೇಷನ್ ವೈಸು ಪಬ್ಲಿಸಿಟಿ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಜನಗಳು ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಫಸ್ಟ್ ಪಬ್ಲಿಸಿಟಿಯಿಂದ ಸ್ಟಾರ್ಟ್ ಮಾಡಿದ್ದೆ ಟ್ರೈಲರ್ ಬಂದಿದ್ದೀವಿ. ಸೊ ನೀವು ಆಲ್ರೆಡಿ ನೋಡಿದ್ದೀರ, ಆಲ್ಮೋಸ್ಟ್ 2.4-2.5 ಆ ರೇಂಜಲ್ಲಿ ವ್ಯೂಸ್ ಆಗಿದೆ ಇಂಡಿಯನ್ ವ್ಯೂಸಲ್ಲಿ. ಐ ಥಿಂಕ್ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಹೋಗಿರುವಂಥ ಒಂದು ಟ್ರೈಲರ್ ಅದು. ಆ್ಯಂಡ್ ನಾವೆಲ್ಲರೂ ಅದನ್ನು ಬೂಸ್ಟ್ ಮಾಡೋದಾಗಿ ಇನ್ನೊಂದು, ಯಾಕಂದರೆ ನನಗೆ ನಂಬರ್ಸ್ ಗೊತ್ತಾಗ್ತಿತ್ತು, ಯಾಕಂದರೆ ಮಾಡಬಾರ್ದು ಅಂತ. ಆಯ್ತು, ಎಕ್ಸಾಕ್ಟ್ ನಂಬರ್ ಏನು ರೀಚ್ ಆಗಿದೆ, ಏನು ರೀಚ್ ಆಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ನನಗೆ ತುಂಬ. ಹಾಗಾಗಿ ನಾವು ಆರ್ಗ್ಯಾನಿಕ್ ಆಗಿ ನೋಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ರೀಚ್ ಆಗಿದೆ, ರೆಸ್ಪಾನ್ಸ್ ಇತ್ತು. ಆ್ಯಂಡ್ ಆ ರೆಸ್ಪಾನ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅಂದರೆ ತುಂಬ ಜನ ಟ್ರೈಲರ್ ಅಂದರೆ ಆಲ್ಮೋಸ್ಟ್ 2.5 ನಿಮಿಷ ಇದೆ ಟ್ರೈಲರ್ ಅದು. ಬಟ್ ಸ್ಟಿಲ್ ಇವತ್ತು ಟ್ರೈಲರ್ ತುಂಬ ಚಿಕ್ಕದಾಗಲ್ಲ, ಇನ್ನೊಂದು ಟ್ರೈಲರ್ ಮಾಡ್ತೀವಿ, ಮಾಡಿ ಇನ್ನೊಂದಷ್ಟು ವಿಷಯ ಹೇಳಿ ಅಂತ ಹೇಳ್ತಾರೆ. ಬಟ್ ಇನ್ಫ್ಯಾಕ್ಟ್ ನಾನು ಕತೆ ಬಿಟ್ಟು ಬಿಟ್ಕೊಳಕ್ಕಾಗಲ್ಲ. ಹಾಗಾಗಿ ಬರೀ ನಾನು ಕತೆ ಬಿಟ್ಕೊಡ್ದೇ ಏನು ಬೆಸ್ಟ್ ಕಟ್ ಮಾಡ್ಬೋದು ಅದನ್ನು ಕಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲರೂ ಅಗ್ರಿ ಇಷ್ಟ ಆಗಿದೆ. ಆ್ಯಂಡ್ ಕಾಮಿಡಿ ವಿಷಯ ತುಂಬ ಜನ ಕೇಳ್ತಾ ಇದ್ದೆ, ಲವ್ ಮಾಕ್ಟೇಲ್ ಕಾಮಿಡಿ ಜಾಸ್ತಿ ಇತ್ತು, ಈ ಟ್ರೈಲರಲ್ಲಿ ಕಾಮಿಡಿ ಸ್ವಲ್ಪ ಕಮ್ಮಿ ಹಾಕಿದಿರಲ್ಲ ಅಂತ. ಅದು ಕಾರಣ ಏನಂದರೆ ಈಗ ಲವ್ ಮಾಕ್ಟೇಲ್ ಮುಗಿದಿತ್ತು, ಸಿನಿಮಾ ಸತ್ತೋಗ್ತಾರೆ, ಅಲ್ಲಿ ಸಿನಿಮಾ ಮುಗ್ದಿರುತ್ತೆ. ಸೊ ಇದು ಶುರುವಾಗೋದು ವರ್ಷದ ನಂತರ. ಸೊ ಆ ಥರ ಒಂದು ಕತೆ ಹೇಳೋವಾಗ ನಾನು ಆಡಿಯನ್ಸ್ಗೆ ಇಲ್ಲ ಇದೊಂದು ಹ್ಯೂಮರ್ ಆಗಿರುತ್ತೆ ಅಂತ ನಾನು ಟ್ರೈಲರ್ ಮಾಡಿದ್ರೆ ತುಂಬ ಅಮೇಶ್ವರ ಕಾಣುತ್ತೆ ಅದು. ಸೊ ಹಾಗಾಗಿ ನನ್ನ ಒಂದು ಸೆನ್ಸಿಬಿಲಿಟಿಯಿಂದ ಒಂದು ಪಾರ್ಟು ಏನು ಹೇಳಕ್ಕೊಡ್ತೀವಿ ಅಂತ ಹೇಳೋವಾಗ ನಾವು ಸ್ವಲ್ಪ ಒಂದು ಎಮೋಷನ್ ಕಂಟೆಂಟ್ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಸಿನಿಮಾ ಒಂದು ಎಮೋಷನ್ ಜರ್ನಿ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಹ್ಯೂಮರ್ ವಿಷಯಕ್ಕೆ ಬಂದರೆ ನಿಮಗೆ ಲವ್ ಮಾಕ್ಟೇಲ್ 1ನಲ್ಲಿ ಏನು ಕಾಮಿಡಿ ನೋಡ್ತೀವಿ ಅದಕ್ಕಿಂತ ಡಬಲ್ ಕಾಮಿಡಿ ಡೆಫಿನೆಟ್ಲಿ ಇರುತ್ತೆ. ಅದಂತೂ ನನಗೆ ಆ್ಯಕ್ಚುಲಿ ತುಂಬ ಟ್ರೈಲರ್ ಇರ್ಬೋದು ಅಥವಾ ಇಂಟರ್ವ್ಯೂಸಲ್ಲಿ ಇರ್ಬೋದು ನಾವು ತುಂಬ ಪಾತ್ರಗಳ ಬಗ್ಗೆ ಬಿಟ್ಕೊಳಕ್ಕಾಗಿಲ್ಲ ಅಥವಾ ಬಿಟ್ಕೊಟ್ಟಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಫಸ್ಟ್ ಡೇ ಫಸ್ಟ್ ಅಥವಾ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಇತ್ತು. ಬಟ್ ತುಂಬ ಜನ ನನಗೆ ಮತ್ತು ಕೃಷ್ಣ ಅವರಿಗೆ ತುಂಬ ಟೆಕ್ಸ್ಟ್ ಬರ್ತಾ ಇದೆ ಒಂದಿನ ಮುಂಚೆ ಪ್ರೀಮಿಯರ್ ಇದೆಯಾ ಅಂತ. ಸೊ ಅದ್ರ ಬಗ್ಗೆ ಮೋಸ್ಟ್ಲಿ ಯೋಚನೆ ಮಾಡ್ತಿದ್ದೀವಿ, ಬಹುಶಃ ಶೋಸ್ನ ಅನೌನ್ಸ್ ಮಾಡ್ತೀವಿ ಸದ್ಯದಲ್ಲೇ. ಅಂದರೆ ಥರ್ಸ್ಡೇ ನೈಟ್ ಶೋಸ್ ಅಥವಾ ಯಾವ ಶೋಸ್ ಹೆಂಗೆ ಅದನ್ನು ಪ್ಲೇಸ್ ಮಾಡ್ಬೋದು ಅಂತ ನೋಡ್ಬಿಟ್ಟು ಅನೌನ್ಸ್ ಮಾಡ್ತೀವಿ. ಬೆಂಗಳೂರು ಮಾತ್ರ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಇರುತ್ತೆ, ಅದು ಯಾವ ಥರ ನಡೀತಾರೆ? ತುಂಬ ರಾಜ್ಯಗಳಲ್ಲಿ ತುಂಬ ಚೆನ್ನಾಗಿ ರಿಸೀವ್ ಆಗಿತ್ತು ನಮ್ಮ ಮಕ್ಕಳೇ. ಸೊ ಬೆಂಗಳೂರು ಮಾತ್ರ ಅಲ್ಲದೆ ಇನ್ನೂ ಕೆಲವು ಕಡೆ ಮಾಡುವಂಥ ಪ್ಲಾನ್ಸ್ ಇದೆ. ಡಿಸೈಡ್ ಆದಮೇಲೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಎಲ್ಲ ಕಡೆ ಅದನ್ನು ಅನೌನ್ಸ್. ಬ್ಯಾಂಗ್ಳೂರು ಮೈಸೂರು ಶಿವಮೊಗ್ಗ ಸದ್ಯಕ್ಕೆ ಹೇಳ್ಕೊಂಡಿದ್ವಿ, ಅಂದರೆ ಮಲ್ಟಿಪ್ಲೆಕ್ಸಲ್ಲಿ ಮಾತ್ರ ಸಿಂಗಲ್ ಸ್ಕ್ರೀನ್ಸಲ್ಲಿ ಫ್ರೈಡೇ ಆಗುತ್ತೆ. ಮಲ್ಟಿಪ್ಲೆಕ್ಸಲ್ಲಿ ಒಂದಷ್ಟು ಶೋಸ್ ಪ್ಲ್ಯಾನ್ ಮಾಡೋಣ ಅಂತ ಇದ್ದಾರೆ. ಈಗ ಫಸ್ಟ್ ಇದರಲ್ಲಿ ಬ್ಯಾಂಗ್ಳೂರು ಮೈಸೂರು ಶಿವಮೊಗ್ಗ ಓಪನ್ ಮಾಡೋಣ ಅಂತ ಕಲ್ಲಿದೆ. ಅಂದರೆ 9 ಗಂಟೆ ಶೋ 10 ಗಂಟೆ ಶೋ ಆ ಥರ? ಹೌದು, ನೈಟ್ ಆಫ್ಟರ್ 8 o'clock ಒಂದು ಶೋನ ನಾವು ಇದು ಮಾಡೋಣ ಅಂತ. ಆ್ಯಂಡ್ ಅಂದರೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ರಿವ್ಯೂ ಬರೆಯೋರಿಗೆ ಕತೆನ ಎಲ್ಲೂ ಹೇಳ್ಬಿಡಿ, ಸಿನಿಮಾ ಹೇಗಿದೆ ಅಂತ ಹೇಳಿ, ಬಟ್ ಕತೆನ ಎಲ್ಲಿ ಬಿಟ್ಕೊಡ್ಬಿಡಿ ಅಂತ ಹೇಳಿ. ಪ್ರೀ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಮಂಗಳವಾರ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆ್ಯಂಡ್ ಸಕಲ್ ಜನ ಇನ್ವೈಟ್ ಮಾಡೋದು ಪ್ಲ್ಯಾನ್ಸ್ ಇದೆ. ಸೊ ಇನ್ನು ಯಾರು ಯಾರ್ಯಾರು ಬರ್ತಾರೆ ಅನ್ನೋದು ಫೈನಲೈಸ್ ಆಗಿದೆ. ಸೊ ಫೆಬ್ರವರಿ 5ಕ್ಕೆ ಸೇಮ್ ಡೇಟು 4 ಸಿನಿಮಾಗೆ ಸರ್ ನಿಮ್ಮದು ಸೇರಿ. ಸೊ ಥಿಯೇಟರ್ ಪ್ಲ್ಯಾನಿಂಗ್ ಎಲ್ಲ ಯಾವ ಥರ ಇದೆ ಸರ್? ಟೆನ್ಷನ್ ಇಲ್ಲ, ಥಿಯೇಟ್ರದ್ದು ಏನು ತೊಂದರೆ ಇಲ್ಲ ಸರ್. ಅಂದರೆ ನಿಮಗೆ ಅಷ್ಟು ಆರಾಮಾಗಿ ಜಾಗ ಇದೆ, ಯಾಕಂದರೆ ಇನ್ನೊಂದು ವಾರ ಸಿನಿಮಾ ಇರುವಾಗ ನಾನು ಆಲ್ಮೋಸ್ಟ್ 140 ಥಿಯೇಟರ್ ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. ಸೊ ಅದನ್ನು 40 ಸ್ಕ್ರೀನ್ಸ್ ಆಲ್ರೆಡಿ ಸಿಕ್ಕಿದೆ. ಸೊ ಇನ್ನೂ ಒಂದು ವಾರ ಟೈಮ್ ಇದೆ, 4 ದಿನ ಇನ್ನೊಂದಷ್ಟು ಆ್ಯಡ್ ಆಗುತ್ತೆ. ಐ ಥಿಂಕ್ ಇದು ತುಂಬ ಸಫಿಷಿಯೆಂಟ್ ನಂಬರ್ ಆಫ್ ಸ್ಕ್ರೀನ್ಸ್ ನಾವು ಯೂಸ್ ಮಾಡ್ತೀವಿ. ಲವ್ ಮಾಕ್ಟೇಲ್ ಪಾರ್ಟ್ 1 ರಿಲೀಸ್ ಮಾಡಿದ್ದು 150 ಸೆಂಟರ್, ಆಲ್ಮೋಸ್ಟ್ 150. ಏನು ನಾವು ಅನೌನ್ಸ್ ಮಾಡಿದ್ದೀವಿ ಅಷ್ಟೇ ಸೆಂಟ್ರಲ್ಲಿ ಅದು ರಿಲೀಸ್ ಆಗಿತ್ತು. ಬಟ್ ಅದು ಆ ಮಟ್ಟಕ್ಕೆ ನಿಮಗೆ ಓಪನಿಂಗ್ ತೊಗೊಂಡಿಲ್ಲ. ಬಟ್ ಈ ಫಿಲಮ್ಗೆ ಐ ಥಿಂಕ್ 150 ಥಿಯೇಟರ್ಸ್ ಸಫಿಷಿಯಂಟ್ ಆಗ್ಬೋದು. ಓವರ್ಸೀಸ್ ತುಂಬ ಬರ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಮೆಸೇಜ್ ಬರ್ತಾ ಇದೆ ನನಗೆ. ಇನ್ಫ್ಯಾಕ್ಟ್ ಡಿಸ್ಟ್ರಿಬ್ಯೂಟರ್ಗಳು ಕಾಲ್ ಮಾಡ್ತಾ ಇದ್ದಾರೆ, ಬಟ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. KRG ಅವ್ರು ಮಾತಾಡ್ತಾ ಇದ್ದೀನಿ, ಹಿಂಗೆ ಯಾರು ಫೈನಲ್ ಮಾಡೋದು ಬಹುಶಃ ಬೈ ಮಂಡೇ ಗೊತ್ತಾಗುತ್ತೆ. ಚೆನ್ನೈ ಹೈದರಾಬಾದಲ್ಲಿ ಕೂಡ ರಿಕ್ವೆಸ್ಟ್ ಇದೆ. ಸೊ ಅದು ಅಲ್ಲೂ ಮಾಡ್ತಾ ಇದ್ದೀನಿ, ಬೇರೆ ಸ್ಟೇಟ್ಗಳಲ್ಲೂ ರಿಲೀಸ್ ಮಾಡಬೇಕು ಅಂತ ಹೇಳಿ ಕೇಳಿದ್ದೀನಿ. ಆ್ಯಂಡ್ ಮೇಲ್ಸ್ ಕಳಿಸ್ತಾರೆ ಇಲ್ಲೆಲ್ಲ ಶೋಸ್ ಬೇಕು ಅಂತ, ಅದು ಫೈನಲ್ ಆಗ್ತದೆ ಅನೌನ್ಸ್ ಮಾಡ್ತೀನಿ. OTT ಇದೆ, OTT ನಮ್ಮ ಆಲ್ರೆಡಿ ಅಂದರೆ ಇವನ್ ರಿಲೀಸ್ ಬಿಫೋರ್ ನಮಗೆ ಡೈರೆಕ್ಟ್ OTTಗೆ ಆಫರ್ಗಳು ಬಂತು, ಆಲ್ರೆಡಿ ಆಫರ್ಗಳು ಬಂತು. ಬಟ್ ನನಗೆ ಈ ಸಿನಿಮಾನ ಥಿಯೇಟ್ರಿಗೆ ಬರಬೇಕು ಅನ್ನೋದು ಆಸೆ ಇತ್ತು. ಯಾಕಂದರೆ ತುಂಬ ಮನಸ್ಸಿಗೆ ಹತ್ರ ತಗೊಂಡಂಥ ಚಿತ್ರ. ಸೊ ಈ ಚಿತ್ರನ ಮತ್ತೆ ಇನ್ನೊಂದು ಜರ್ನಿನ ಆದಿತ್ತು ಕಂಟಿನ್ಯೂಟಿ ಜರ್ನಿನ ತೆರೆ ದೊಡ್ಡದು ಪ್ರದೇಶ ನೋಡೋಕ್ಕೆ ಇಷ್ಟಪಡ್ತೀನಿ.
ಥಿಂಕ್ ಈ ಫಿಲಮ್ ಡೆಫಿನೆಟ್ಲಿ ಡಿಸರ್ವ್ಸ್ ಟು ಬಿ ಇನ್ ಥಿಯೇಟರ್ಸ್. ಆಕ್ಚುಲಿ ಬರೀ ಬಿಸ್ನೆಸ್ ವೈಸ್ ಯೋಚನೆ ಮಾಡಿದ್ರೆ ಡೈರೆಕ್ಟ್ ಓಟಿಟಿ ರಿಲೀಸ್ ವಾಸ್ ದ ಬೆಸ್ಟ್ ಆಪ್ಷನ್ಸ್ ಅಂದರೆ ಬಿಸ್ನೆಸ್ಸೇ ನೋಡೋದಾಗಿದ್ದಿದ್ರೆ. ಬಟ್ ಸಿನ್ಸ್ ಲವ್ ಮಾಕ್ಟೇಲ್ ತುಂಬ ಜನ ನೋಡಿ ಟೂ ನೋಡೋಕೆ ಆಸೆ ಪಡ್ತಿದ್ದಾರೆ, ಹಾಗೆ ಎಷ್ಟೊಂದು ಜನ ಲಾಸ್ಟ್ ಟೈಮ್ ಥಿಯೇಟರ್ಗೆ ಮಿಸ್ ಮಾಡಿದ್ರೆ ಈ ಸರಿ ನಾವು ಡಿಸೈಡ್ ಮಾಡಿ ಥಿಯೇಟರ್ಗೆ ಬರಬೇಕು ಅಂತ ಬರ್ತಾ ಇದ್ದೀವಿ. ಸೊ ಡೈರೆಕ್ಟ್ ಓಟಿಟಿ ಆಫರ್ನ ನಾವು ತಗೊಳ್ಳಿಲ್ಲ ತ್ರೀ ಮಂತ್ಸ್ ಬ್ಯಾಕ್. 100% ಥಿಯೇಟರ್ಸ್ ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? 100% ಮಾಡಿದ್ದು ತುಂಬ ಖುಷಿ ಇದೆ. ಯಾಕಂದರೆ ನಮಗೆ ಮುಂಚೆನೆ ನಾವು ಚೇಂಬರ್ ಚರ್ಚಲ್ಲಿ ಕೇಳ್ತಾ ಇದ್ವಿ ಯಾವಾಗ ಮಾಡಿಸ್ಕೊಡ್ತೀರಾ ಅಂತ. ಸೊ ಆಲ್ರೆಡಿ ಮಾತುಕತೆಯಾಗಿದೆ, ಅವ್ನು ಪ್ರಾಮಿಸ್ ಮಾಡಿದ್ರಲ್ಲ ನಿಮಗೆ ಈ ಶುಕ್ರವಾರನೇ ನಿಮಗೆ ಅನೌನ್ಸ್ ಮಾಡಿಬಿಟ್ಟರೆ ತೊಂದರೆ ಇಲ್ಲ ಬಂದ್ಬಿಡಿ ಅಂತ. ಹಾಗಾಗಿ ನಾವು ಡೇಟ್ ಎಲ್ಲ ಅಂತ ಅನೌನ್ಸ್ ಮಾಡಿದ್ವಿ. ಬಟ್ ನಮಗೆ ಮುಂಚೆನೆ ಗೊತ್ತಿತ್ತು 100% ಕೊಡ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಕನ್ನಡ ಚಿತ್ರದಲ್ಲಿ ಕೊಟ್ಟರು. ಈ ರಿಲೀಸ್ ಮೂಮೆಂಟಲ್ಲಿ ದೊಡ್ಡ ವಿಷಯ ನಮಗೆ 100% ಕೊಟ್ಟಿದ್ದು. ಯಾಕೆಂದರೆ ನಾವು ಬರಿಬೇಕಾದ್ರೆ ಒಂದು ಫುಲ್ ಹೌಸ್ ಫೀಲ್ ಮಾಡಿರ್ತೀವಿ, ಅಥವಾ ಕೊಡಲಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ ಡಿಮೋಟಿವೇಟ್ ಆಗುತ್ತೆ 50% ಆಕ್ಯುಪೆನ್ಸಿ ಸಿನಿಮಾ ನೋಡೋಕ್ಕೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಗೌರ್ಮೆಂಟ್ಗೆ ಡೆಫಿನೆಟ್ಲಿ ಒನ್ ಬಿಗ್ ಥ್ಯಾಂಕ್ಸ್ ಅಂತ 100% ಕೊಟ್ಟಿದ್ದು. ತುಂಬ ಚೆನ್ನಾಗಿದ್ದರೆ ಮಾತ್ರ ಐ ಥಿಂಕ್ ಪೀಪಲ್ ಥಿಯೇಟರ್ ಬರೋದಾಗ್ಬೋದು. ಯಾಕಂದರೆ ಸ್ವಲ್ಪ ಹೆಚ್ಚು ಇಲ್ಲ ಒಂದು ಕಡೆ ಇದ್ದಿರ್ತಿರೋದ್ರಿಂದ ಸಿನಿಮಾ ಅದು ರಿವ್ಯೂಗಳಾಗಲಿ ಅಥವಾ ಏನು ವರ್ಡ್ ಆಫ್ ಮೌತ್ ಹೇಳ್ತೀವಿ ಅದು ತುಂಬ ಚೆನ್ನಾಗಿದ್ದರೆ ಮಾತ್ರ ಜನಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಂದರೆ ಒಂದು ವರ್ಗ ನಿಮಗೆ ಎಲ್ಲ ಸಿನಿಮಾಗಳು ನೋಡೋಂಥ ಒಂದು ವರ್ಗ ಇದೆ, ಬಟ್ ಇನ್ನೊಂದು ವರ್ಗ ನಿಮಗೆ ತುಂಬ ಒಳ್ಳೆ ಸಿನಿಮಾ ಆದ ಮಾತ್ರ ಥಿಯೇಟರ್ ಬರೋದು ಅಂತಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಸಿನಿಮಾ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬಂದು ನೋಡ್ತಾರೆ. ಬಿಕಾಸ್ ಪ್ಯಾಂಡಮಿಕ್ ಮಧ್ಯಗಳು ಕೂಡ ತುಂಬ ಸಿನಿಮಾ ರಿಲೀಸ್ ಆಗಿದೆ, ತುಂಬ ಸಿನಿಮಾಗಳು ಒಳ್ಳೆ ರೆಸ್ಪಾನ್ಸ್ ಕೂಡ ತಗೊಂಡಿದೆ. ಪ್ಯಾಂಡಮಿಕಲ್ಲಿ ಸಿನಿಮಾ ಗೆದ್ದಿಲ್ಲ ಅಂತೇನಿಲ್ಲ, ಎಲ್ಲ ಟೈಮಲ್ಲೂ ಒಳ್ಳೆ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹಾಗಾಗಿ ಸಿನಿಮಾಗಳು ಚೆನ್ನಾಗಿದ್ರೆ ಜನ ರಿಸೀವ್ ಮಾಡ್ತಾರೆ ಅಂತ. ಯಾರಿದ್ದಾರೆ ಯಾರಿಲ್ಲ ಅಂತ ಸಿನಿಮಾದಲ್ಲಿ ಹೇಳ್ಬೋದು ಇವತ್ತು. ಪೂರ್ತಿ ಸ್ಕ್ರೀನ್ ಪ್ಲೇ ಅಥವಾ ನಾವು ಏನು ಫೀಲ್ ಕೊಟ್ಟಿರ್ತೀವಿ, ಕಾಮಿಡಿ ಕೊಟ್ಟಿರ್ತೀವಿ, ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಒಂದು ಅದು ಏನಕ್ಕೆ ಸಿನ್ಸಿಯರ್ ಆಗಿ ರಿಕ್ವೆಸ್ಟ್ ಆಗಿ ಹೇಳ್ಬಿಡಿ ಅಂತಿದ್ದೀವಿ ಅಂದರೆ ಅದು ಇನ್ನೂ ಒಂದು ಮಜಾ ಕೊಡುತ್ತೆ. ಯಾರು ಹೆಂಗೆ ಬರ್ತಾರೆ ಅನ್ನೋದೇ ಸಿನಿಮಾದಲ್ಲಿ ಕ್ಯೂರಿಯಾಸಿಟಿ. ಬಟ್ ಅದರ್ವೈಸ್ ಫೀಲ್ ಗುಡ್ ಅಥವಾ ಫೀಲ್ ಅಥವಾ ಕಾಮಿಡಿ ಇದನ್ನು ಯಾವುದನ್ನು ಹೇಳೋಕ್ಕಾಗಲ್ಲ. ಹಂಗಾಗಿ ರಿಪೀಟ್ ಆಡಿಯನ್ಸ್ಗೆ ಡೆಫಿನೆಟ್ಲಿ ಮಜಾ ಕೊಡೋದು ಅಥವಾ ಎಮೋಷನ್ ಫೀಲ್ ಮಾಡಿಸೋದು ಮೇಲೆ ಹೋಗುತ್ತೆ. ಬಟ್ ನಾವು ಲವ್ ಮಾಕ್ಟೇಲ್ ನೋಡಿ ನೋಡ್ತಿರೋರಿಗೆ ಅದೊಂದು ಕಿಕ್ ಕೊಡುತ್ತೆ, ಮಜಾ ಕೊಡುತ್ತೆ ಕ್ಯಾರೆಕ್ಟರ್ಸ್ನ ನೋಡೋಕ್ಕೆ. ಅದಕ್ಕೋಸ್ಕರ ಹೇಳ್ಬಿಡಿ ಅಂತ. ಈಗ ಸಾಕಷ್ಟು ಪಾತ್ರಗಳಿದೆ, ಜೋ ಆಗ್ಬೋದು, ಹಿಂಗೆ ನೋವು ಆಗ್ಬೋದು, ವಿಜು ಸುಷ್ಮಾ, ಸೊ ಇವ್ರ ಕ್ಯಾರೆಕ್ಟರ್ಗಳೆಲ್ಲ ಹೆಂಗೆ ಹೇಗೆ ಬರ್ತಾರೆ ಏನು ಅನ್ನೋದನ್ನೇ ಒಂದು ಟ್ವಿಸ್ಟ್ಗಳಿದ್ದಾರೆ ನಮಗೆ ಈ ಸಿನಿಮಾದಲ್ಲಿ. ಆ್ಯಂಡ್ ರಿಪೀಟ್ ಆಡಿಯನ್ಸ್ ಅಂತ ಬಂದಾಗ ನಿಮಗೆ ಡೆಫಿನೆಟ್ಲಿ ಲವ್ ಮಾಕ್ಟೇಲ್ ನಾನು ತುಂಬ ಜನ ನಾನು 80 ಸತಿ ನೋಡಿದ್ದೀನಿ, 100 ಸತಿ ನೋಡಿದ್ದೀನಿ ಅಂತ ಹೇಳ್ತಾರೆ. ಯಾಕಂದರೆ ಕೊನೆ ಅವ್ರು ಗೊತ್ತು ಕೊನೆಗೆ ಸಿನಿಮಾ ಸಾಯ್ತಾರೆ, ಗೊತ್ತಿದ್ರು ಮತ್ತೆ ಅದೇ ಕಥೆನ 100 ಸತಿ ನೋಡ್ತಾರೆ ಬಿಕಾಸ್ ಆಫ್ ದಟ್ ಎಂಟರ್ಟೈನ್ಮೆಂಟ್. ಸೊ ಈ ಖಂಡಿತವಾದರೂ ನಿಮಗೆ ಪಾರ್ಟು ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ಮೆಂಟ್ ಈಗ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಅದು ತುಂಬ ವರ್ಕ್ ಆಗಿದೆ. ಪ್ಲಸ್ ಎಮೋಷನ್ಸ್ ಸೈಡು ಅಷ್ಟೇ, ತುಂಬ ಮೆಚೂರ್ಡ್ ಎಮೋಷನ್ಸ್ ಈ ಸಿನಿಮಾದಲ್ಲಿ. ಸುದೀಪ್ ಸರ್ದು ವಾಯ್ಸ್ನಲ್ಲಿ ನಾವು ಡೆಫಿನೆಟ್ಲಿ, ಯಾಕಂದರೆ ಇದರಲ್ಲಿ ನಾವು ಮತ್ತೆ ಅದನ್ನೇ ರಿಪೀಟ್ ಮಾಡೋಕೆ ಆಗಲಿಲ್ಲ. ನಾನು ಫಸ್ಟು ರೈಲ್ ಕಟ್ ಮಾಡಬೇಕು ಅಂದಾಗ ಸುದೀಪ್ ಸರ್ ನರೆಕ್ಟ್ ಮಾಡೋಕೆ ಹೇಗಿರುತ್ತೆ ಅಂತ ಒಂದು ಯೋಚನೆಗಳು ಮಾಡಿದೆ. ಒಂದು 10 ಡೇಸ್ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಬಟ್ ನನಗೆ ನನಗೆ ದಾರಿ ಕಾಣಲಿಲ್ಲ. ನಾನು ಈ ಕಥೆನ ಅವ್ರ ನರ್ಷನ್ ತೊಗೊಂಡೋಗಿದ್ದೆ. ಯಾಕಂದರೆ ಇದೊಂದು ನಿಜವಾಗಿ ಮಾಡಿರೋ ಎಮೋಷನ್ನು ಆದಿಯಿಂದ ಬಂದರೆ ಅದು ತುಂಬ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅಂತ ಡಿಸೈಡ್ ಮಾಡಿ ಆಮೇಲೆ ನಾನೇ ನರ್ಷನ್ ಮಾಡೋಕ್ಕಂತ ಇದ್ದೀವಿ. ಮತ್ತು ಈಗ ಟ್ರೈಲರ್ ರೆಡಿ ಆದಮೇಲೆ ಸುದೀಪ್ ಸರ್ ಅವ್ರು ತೋರಿಸಿದ್ದೀನಿ, ಟ್ರೈಲರ್ ತೋರಿಸಿದೆ. ಸೊ ಒಂದಷ್ಟು ಫೀಡ್ಬ್ಯಾಕ್ ತೊಗೊಂಡು ಆ್ಯಂಡ್ ದೆನ್ ನಾವು ಟ್ರೈಲರ್ ಸಿಗ್ನೆಂಟ್ ಇದ್ದೀವಿ ಅವ್ರ ವೇಟ್ ಮಾಡಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿದ್ದೆ ಸುದೀಪ್ ಸರ್. ಆ್ಯಂಡ್ ಅವ್ರ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಅವ್ರ ವಿಶಸ್ ಖಂಡಿತ ನಮ್ಮ